तस्मै श्री गुरु मूर्तये नमः इदं श्री दक्षिणा मूर्तये। प्रतिवर्षदंते युगादि नम्मेल्लरिगे अनंत हर्षवन्नु नीडुवुदल्लदे मुंदिन ಜೀವನಕ್ಕಾಗಿ ಪ್ರೇರಣೆಯನ್ನು ಕೂಡ ನೀಡುವಂತಹದ್ದು ಈ ಹಬ್ಬ। ಎರಡು ವರ್ಷಗಳ ಕರೋನಾ ಭೀತಿಯಿಂದ ಬಳಲಿದ ಸಮಸ್ತ ಜನಜಂಗುಳಿ ಈ ವರ್ಷವಾದರೂ ಕೂಡ ಭಗವಂತನ ಕೃಪೆಯಿಂದ ಮಹಾನುಭಾವರ ಸರ್ವರ ಆಶೀರ್ವಾದದಿಂದ ನಮ್ಮ ಜೀವನ ಸುಖಮಯವಾಗಿ ಸಾಗಲಿ ಅನ್ನುವಂಥ ಉದ್ದೇಶದಿಂದ ಹೊಸ ವರ್ಷವನ್ನು ನಾವು ಆಚರಿಸುತ್ತೇವೆ। ಆಂಗ್ಲರ ರೀತಿಯಲ್ಲಿ ಹೊಸ ವರ್ಷ ಜನವರಿಯಿಂದ ಪ್ರಾರಂಭವಾದರೆ ನಮ್ಮ ಹಿಂದೂ ಸಂಸ್ಕೃತಿಯ ದೃಷ್ಟಿಯಿಂದ ಯಾವುದು ಈ ಯುಗಾದಿ ಹೊಸ ವರ್ಷ। ಪ್ರತಿ ಗಿಡಮರಗಳು ಕೂಡ ಹೊಸದಾಗಿ ಚಿಗುರಾಗಿ ಬೆಳೆದು ಹೂವಾಗಿ ಫಲವನ್ನು ನೀಡಿ ಸಮಸ್ತ ಜನಜಂಗುಳಿ ಸಂತೋಷ ಕೊಡತಕ್ಕಂಥ ಈ ಸಮಯವಾಗಿರುವುದರಿಂದ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ, ಸಮಸ್ತ ಜೀವಿಗಳಿಗೆ ಪರಮಾತ್ಮ ಸುಖಕರವಾಗಿ ಸಮೃದ್ಧಿಯಾಗಿ ಶಾಂತಿಯಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ ಆಶೀರ್ವದಿಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ। ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು। जो 3 साल से जो इंसान के पीछे जो बहुत बड़ा ग्रह था, भगवान के दुआ से पूरी से पूरी ग्रह दूर हो सका। ये उगार ये ईद के सुबह से बहुत बड़ा होती है, देश के लिए बहुत अच्छा होती है। अब ध्यान तक था, अब आगे नहीं, कुछ भी नहीं है, सब अच्छे के लिए अच्छे ही आए। ये नागौरे माता जो सुना रही है देश के लिए, माँ भवानी माता बहुत लड़ती आई है, हमेशा के लिए लड़ेंगे। देश को शुभ आशीर्वाद दीजिए, माँ भवानी से सुकून हो जाएगा। भवानी से बड़ा कुछ भी नहीं है। भवानी जो करा माँ शेरावाली से आगे बहुत बढ़ सकते हैं। तुम ये मेरी माँ के सो आशीर्वाद में देता हूँ।